ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆನೆ ನಾನು ಹೆಸರುಬೇಳೆ ಅನ್ನ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಅಂದರೆ ತುಂಬ ತಂಪು, ತುಂಬ ಒಳ್ಳೆಯದು. ಹೆಸರುಬೇಳೆ ಅನ್ನ ಒಂದು ವಾರಕ್ಕೊಂದು ಸಲನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಮೈಗೆ ತುಂಬ ಹೀಟ್ ಇರತ್ತಲ್ವ, ಆ ಥರ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರತ್ತೆ. ಉದ್ರುದ್ರಾಗೂ ಮಾಡ್ಕೊಬೋದು, ತೆಳುಗು ಮಾಡ್ಕೊಬೋದು, ಎರಡು ಥರನೂ ಮಾಡ್ಕೊಂಡು ತಿನ್ಬೋದು. ನಾನು ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಯಾರ್ಯಾರು ಇನ್ನೂ ನನಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನಗೆ. ಹೆಸರುಬೇಳೆ ಅನ್ನ ನಮ್ಮಮ್ಮ ತುಂಬ ಟೇಸ್ಟಾಗಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಕೈ ರುಚಿನೇ ಟೇಸ್ಟ್ ಇರುತ್ತೆ. ಹೆಸರುಬೇಳೆ ಅನ್ನ ತುಂಬ ಜನ ತುಂಬ ಇಷ್ಟಪಡ್ತಾರೆ. ಜೀರಿಗೆ ಮಾತ್ರ ಹಾಕಲ್ಲ, ಉದ್ರುದ್ರಾಗಿ ಮಾಡೋದಕ್ಕೆ ಜೀರಿಗೆ ಹಾಕಲ್ಲ. ನಾರ್ಮಲ್ ತೆಳುಗು ಮಾಡ್ತೀವಲ್ವ, ಆ ಥರದಕ್ಕೆ ನಾವು ಜೀರಿಗೆ ಹಾಕ್ತೀವಿ. ನಮ್ಮಮ್ಮ ತುಂಬ ಟೇಸ್ಟ್ ಕೊಡ್ತಾರೆ. ನಮ್ಮಮ್ಮನ ಕೈಯಲ್ಲಿ ಹೆಸರುಬೇಳೆ ಅನ್ನ ತುಂಬ ಚೆನ್ನಾಗಿರತ್ತೆ. ಇವತ್ತು ಟಿಫನ್ಗೆ ನಾನು ಹೆಸರುಬೇಳೆ ಪೊಂಗಲ್ ಮಾಡಿದ್ದೀನಿ, ಉದ್ರುದ್ರಾಗಿ ಮಾಡಿದ್ದೀನಿ. ಇವತ್ತು ಚಟ್ನಿ ಮತ್ತು ಹೆಸರುಬೇಳೆ ಪೊಂಗಲ್ ಆಗೈತೆ. ಈಗ ಟಿಫನ್ ಮಾಡಬೇಕು. ದೇಹಕ್ಕೆ ತಂಪು ಒಳ್ಳೆಯದು ಹೆಸರುಬೇಳೆ ಅಂದರೆ. ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ದೀವಿ ಮನೆಯಲ್ಲಿ, ದಿವಸ ಮಾಡ್ತೀವಿ. ಇವಾಗ ಬೆಳಿಗ್ಗೆನೆ ಪೂಜೆ ಆಗ್ತೈತೆ. ಈಗ ಪೂಜೆ ಮಾಡ್ತಾಯಿದ್ದೀವಿ, ಪೂಜೆ ಆಯಿತು. ಈಗ ಟಿಫನ್ ಮಾಡಬೇಕು. ಹೆಸರುಬೇಳೆ ಅನ್ನ ಮತ್ತು ಚಟ್ನಿ ಮಾಡಿದ್ದೀನಿ, ಅದ್ರ ಜೊತೆಯಲ್ಲಿ ಬೋಂಡ ನಂಚ್ಕೊಳಕ್ಕೋಸ್ಕರ ತಂದು ತಿಂತಾಯಿದ್ದೀವಿ. ಈಗ ಟಿಫನ್ ಎಲ್ಲರೂ ಮಾಡ್ತಾಯಿದ್ದೀವಿ. ಇವತ್ತು ನಾನು ಲಂಚ್ಗೆ ಹೆಸರು ಕಾಳು ಸಾರು ಮಾಡ್ತಾಯಿದ್ದೀನಿ. ಹೆಸರು ಕಾಳು ಸಾರಿಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನ ಅನ್ನ ಮುದ್ದೆ ಸಾರು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಹೆಸರು ಕಾಳು ಸಾರು ಹೆಂಗೆ ಮಾಡೋದನ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಹೆಸರು ಕಾಳು 1 ಕಪ್ ತೊಗೊಂಡಿದ್ದೀನಿ, ಆನಿಯನ್ 2 ತೊಗೊಂಡಿದ್ದೀನಿ, ಹಚ್ಚಿಕೊಂಡಿದ್ದೀನಿ 2. ಈಗ ನಾನು ಗುಂಡು ಬದನೆಕಾಯಿ ಹಾಕ್ಕೊಳ್ಳೋಣ. ನಾನು ಗುಂಡು ಬದನೆಕಾಯಿ ಹಚ್ಕೊತಾ ಇದ್ದೀನಿ. ಹೆಸರು ಕಾಳು ಸಾರಿಗೆ ಗುಂಡು ಬದನೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. ಎಣ್ಣೆಗಾಯಿಗೆ ಹಾಕ್ತೀವಲ್ವ, ಆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರತ್ತೆ. ಇದು ನಮ್ಮ ಫಾರ್ಮ್ ಹೌಸಲ್ಲಿ ಬೆಳೆದಿರೋದು ಇದು ಬದನೆಕಾಯಿ. ಮೊನ್ನೆ ಹೋಗಿ ಕಿತ್ಕೊಂಬಂದ್ವಿ, ಆಮೇಲೆ ಮನೇಲಿ ಕಿತ್ಕೊಂಬಂದು ಕೊಡ್ತಾರೆ. ನಾವು ಇದೇ ಹಾಕ್ತಾ ಇರೋದು. ಫ್ರೆಶ್ ಆಗೈತೆ ನಮ್ಮ ಫಾರ್ಮ್ ಹೌಸ್ದು. ಇವಾಗ ಅದೇ ಹಾಕಿ ಮಾಡ್ತಾ ಇದ್ದೀನಿ. ಹುಳಿ ಸಾರಿಗೆ ಬೇಳೆ ಸಾರಿಗೆ ಎಲ್ಲ ಬದನೆಕಾಯಿ ಚೆನ್ನಾಗಿರತ್ತೆ ಗುಂಡು ಬದನೆಕಾಯಿ ಹಾಕಿದ್ರೆ. ಮತ್ತೆ ಒಂದು ಆಲೂಗಡ್ಡೆ ದೊಡ್ಡ ಸೈಜ್ ಐತೆ ಅಂದ್ಬಿಟ್ಟು ನಾನು ಒಂದು ಆಲೂಗಡ್ಡೆ ತೊಗೊತಾ ಇದ್ದೀನಿ. ಚಿಕ್ಕದಾದ್ರೆ 2 ಹಾಕ್ಕೊಬೋದು. ನಾ ಒಂದು 7-8 ಜನಕ್ಕಾಗತ್ತೆ ಈ ಸಾರು ನಾನು ಮಾಡೋದು. ಇವಾಗ ಒಂದು ಆಲೂಗಡ್ಡೆ ಬದನೆಕಾಯಿ ಹಾಕೊತಾ ಇದ್ದೀನಿ. ಎರಡು ಟೊಮೆಟೊ ಹಾಕ್ಕೊಬೇಕು. ನಾನು 2 ಟೊಮೆಟೊ ಹಚ್ಕೊತಾ ಇದ್ದೀನಿ. ತುಂಬ ಮೈ ಹೀಟಾಗಿದ್ರೆ ಹೆಸರುಬೇಳೆ ಸಾರು ಹೆಸರು ಕಾಳ್ದು ಹಾಕಿ ಮಾಡಿದ್ರೆ ಮೈ ತಂಪಾಗತ್ತೆ, ಹೀಟ್ ಇದ್ರೂ ತಂಪಾಗತ್ತೆ. ಹೆಸರು ಕಾಳು ತಿಂದ್ರೂ ಒಳ್ಳೇದು ಮೈಗೆ, ಪ್ರೋಟೀನ್ ಅಂಶ ಇರತ್ತೆ. ನಾನು 2 ಆನಿಯನ್ ತೊಗೊಂಡಿದ್ದೀನಲ್ವಾ, ಅದು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಆನಿಯನ್ ನಾನು ಫ್ರೈ ಮಾಡ್ಕೊತ ಇದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನೀಗ ಹೆಸರು ಕಾಳು ಒಂದು 2-3 ಸಲ ತೊಳ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಹಾಕ್ಕೊಳ್ಳೋಣ. ನಾನು 1/2 ಚಿಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ಈಗ ನಾನು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸಾಂಬಾರ್ ಪೌಡರ್, ನಾವು ಬೇಳೆ ಸಾರಿಗೆ ಯಾವ್ದು ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವೋ ಅದು ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ
ಒಂದು ಅರ್ಧ ಸ್ಪೂನ್ ಅಷ್ಟು ಅಂದರೆ ಒಂದು ಸ್ವಲ್ಪ ಚಿಕ್ಕ ನಿಂಬೆಹಣ್ಣು ಅಷ್ಟು ಇದು ಹುಣಸೇಹಣ್ಣು ತೊಗೊಂಡಿದ್ದೀನಿ. ಈಗ ಆನಿಯನ್ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ವ, ಸಾಕಿದ್ದು ಫ್ರೈ ಆಗಿರೋದು. ಈಗ ಆನಿಯನ್ ಹಾಕೊತಾ ಇದ್ದೀನಿ, ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ನಾನು. ಹೆಸರು ಕಾಳು ಕುಕ್ ಆಗ್ತೈತೆ, ನಾನೀಗ ಆಲೂ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ನಾನು ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಖಾರ ಮಿಕ್ಸಿಗೆ ಹಾಕ್ಕೊಬೇಕು, ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ಳೋಣ. ಬೇಗನೆ ಮಾಡ್ಕೊಬೋದು, ಒಂದು ಕಾಲು ಗಂಟೆಗೆಲ್ಲ ಸಾರಾಗುತ್ತೆ, ಹೆಸರು ಕಾಳು ಸಾರಾಗುತ್ತೆ. ಈಗ ಖಾರ ರುಬ್ಕೊಂಡಿದ್ದೀವಿ, ಇವಾಗ ಹಾಕ್ಕೊಂಬಿಡೋಣ. ನಮಗೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀವಿ, ಸಾರಿಗೆ ಎಷ್ಟು ಬೇಕಷ್ಟು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನ್ ಅಷ್ಟು ಉಪ್ಪು ಐತೆ. ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ವಿಶಿಲ್ ಹಾಕ್ತಾ ಇದ್ದೀನಿ. ಮಿನಿಮಮ್ 3 ರಿಂದ 4 ವಿಶಿಲ್ಸ್ ಬರಬೇಕು ಕುಕ್ ಆಗಬೇಕಂದ್ರೆ. ಈಗ ಸಾರಾಗಿ 1 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಈಗ ಪ್ರೆಷರ್ ಹೋಗೈತೆ, ನಾನು ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ಹೆಸರು ಕಾಳು ಕ್ಲೀನಾಗಿ ಬೆಂದೈತೆ, ಈಗ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ. ಈಗ ನಾನು ಕರ್ಬೇವಿನ ಸೊಪ್ಪು, ಈಗ ಒಗ್ಗರಣೆ, ಹೆಸರು ಕಾಳು ಸಾರು ರೆಡಿ ಆಗೈತೆ. ರೆಡಿಮೇಡ್ ಮೇಡಮ್ ಅಮ್ಮ ಅನ್ನ ಇಟ್ಕೊಂಡು ತುಳಸಿ ಮಣಿ ಅಂದ್ರೆ ಯಾಕಮ್ಮ? ಓ ಅದ್ಯಾವ? ಅವರೇಕಾಯಿ ಪಲ್ಯ ಮಾಡಿದೀವಿ ಅದ್ರ ಜೊತೆಗೆ. ಹಾ ಮಮ್ಮ. ಮಧ್ಯಾಹ್ನ ಊಟ ಆಯಿತು, ಸ್ವಲ್ಪ ಹೊತ್ತು ಕುತ್ಕೊಂಡು ಫೋನ್ ನೋಡ್ತಾ ಇದ್ವಿ. ನನ್ನ ಮಗ ಬಂದ, ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ದೀವಿ. ಸಾಯಂಕಾಲ ಆಯಿತು, ಪೂಜೆ ಆಯಿತು. ಚಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಅಂದ್ಬಿಟ್ಟು ಏನನ್ನ ಮಾಡೋಣ ಅಂದ್ಬಿಟ್ಟು ಮಂಗಳೂರು ಬಜ್ಜಿ ಮಾಡ್ತಾ ಇದ್ದೀನಿ. ಮಂಗಳೂರು ಬಜ್ಜಿಗೆ ಒಂದು 1/2 ಗಂಟೆ ಮುಂಚೆ ನೆನೆಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಎಲ್ಲ ತಿಂದಿರೋದಾಯಿತು, ರಾತ್ರಿ ಊಟ ಆಯಿತು. ಎಲ್ಲ ನಾವು ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ದು ಊಟ ಆಗುತ್ತೆ. ಎಲ್ಲ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೂ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ.